السلام علیکم ورحمۃ اللہ وبرکاتہ. بسم اللہ والحمد للہ والصلاۃ والسلام علی اشرف رسول اللہ وعلی آلہ وصحبہ الفائزین برضا اللہ اما بعد. آتمیا ویکشک بانتھورے وشدھ رمضانین انگرہیتواد ای دینلی ಮಹಾತ್ಮರ ಜೀವನದ ಒಂದೆರಡು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರೀತಿಯ ಪುತ್ರಿ ಫಾತಿಮತುಲ್ ಬತೂಲ್ ರಲಿಯಲ್ಲಾಹು ಅನ್ಹ, ಫಾತಿಮತ್ತು ಬಿಲಾಯತು ಮಿನ್ನಿ, ಫಾತಿಮತ್ತು ಬುಲುಅತು ಮಿನ್ನಿ, ಫಾತಿಮತ್ತು ಬಲುಅತು ಮಿನ್ನಿ, ಫಾತಿಮ ನನ್ನ ಹೃದಯದ ಪುಷ್ಪ, ನನ್ನ ಕರುಳಿನ ಕುಡಿ ಎಂದೆಲ್ಲ ನೆಬಿವರ್ಯರು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಪುತ್ರಿ ಫಾತಿಮಾ ರಲಿಯಲ್ಲಾಹು ಅನ್ಹಾರ ಕುರಿತು ಬಣ್ಣಿಸಿದ್ದಾರೆ. ಆ ಫಾತಿಮಾ ಬೀಬಿ ಸಯ್ಯಿದತ್ತು ನಿಸಾ ಇಲ್ ಜನ್ನ, ಸ್ವರ್ಗದ ಸ್ತ್ರೀಯರ ನಾಯಕಿ ಎಂದು ಕೂಡ ಅವರ ಕುರಿತು ಪ್ರವಾದಿ ವರ್ಯರು ಹೇಳಿದ್ದಾರೆ. ಆ ಪ್ರಿಯಪುತ್ರಿ ಫಾತಿಮಾ ರಲಿಯಲ್ಲಾಹು ಅನ್ಹಾರ ಮಗ ಮಹಾನರಾದ ಹುಸೈನ್ ರಲಿಯಲ್ಲಾಹು ಅನ್ಹು. ಹುಸೈನ್ ರಲಿಯಲ್ಲಾಹು ಅನ್ಹು ಕರ್ಬಲಾದಲ್ಲಿ ಹುತಾತ್ಮರಾದ ಪ್ರವಾದಿ ವರ್ಯರ ಮೊಮ್ಮಗ ಹುಸೈನ್ ರಲಿಯಲ್ಲಾಹು ಅನ್ಹು. ಆ ಹುಸೈನ್ ರಲಿಯಲ್ಲಾಹು ಅನ್ಹುರವರ ಪ್ರೀತಿಯ ಮಗ ಅಲಿಯಿ ಝೈನುಲ್ ಆಬಿದೀನ್ ರಲಿಯಲ್ಲಾಹು ಅನ್ಹು. ಝೈನುಲ್ ಆಬಿದೀನ್ ಎಂಬ ಹೆಸರಲ್ಲಿ ವಿಶ್ವವಿಖ್ಯಾತರಾದ ಮಹಾನರಾದ ಅಲಿಯಿ ರಲಿಯಲ್ಲಾಹು ಅನ್ಹು. ಆ ಮಹಾತ್ಮರು ಪ್ರವಾದಿವರ್ಯರ ಮೊಮ್ಮಗ ಅಥವಾ ನೇರ ಮೊಮ್ಮಗನ ಮಗ ಮಹಾನರಾದ ಅಲಿಯಿ ಝೈನುಲ್ ಆಬಿದೀನ್ ರಲಿಯಲ್ಲಾಹು ಅನ್ಹುರವರ ಜೀವನದ ಒಂದೆರಡು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಲು ನಾನು ಬಯಸುತ್ತೇನೆ. ಕಾನ ಯುಸಲ್ಲಿ ಫಿ ಕುಲ್ಲಿ ಯೌಮಿನ್ ವಲೈಲತಿನ್ ಅಲ್ ಫರಕಾ, ದೈನಂದಿನ ಕಡ್ಡಾಯ ಆರಾಧನೆಗಳಲ್ಲದೆ ಎಲ್ಲ ದಿನದಲ್ಲೂ 1000 ರಕಅತ್ ಐಚ್ಛಿಕ ನಮಾಜುಗಳನ್ನು ನಿರ್ವಹಿಸುತ್ತಿದ್ದ ಮಹಾತ್ಮರಾಗಿದ್ದರು ಬಹುಮಾನ್ಯರಾದ ಅಲಿಯಿ ಝೈನುಲ್ ಆಬಿದೀನ್ ರಲಿಯಲ್ಲಾಹು ಅನ್ಹು. ವಲಾ ಯದಉ ಸ್ವಲವಾತಿಲ್ ಲೈಲಿ ಫಿ ಸಫರಿ ವಲ್ ಹಲರ್, ಯಾವ ಯಾತ್ರೆಯಲ್ಲಿದ್ದರು ಊರಲ್ಲಿದ್ದರು ಅವರು ರಾತ್ರಿ ವೇಳೆಯ ನಮಾಜುಗಳನ್ನು, ರಾತ್ರಿ ವೇಳೆಯ ಐಚ್ಛಿಕ ನಮಾಜುಗಳನ್ನು ಯಾವ ಕಾರಣಕ್ಕೂ ಅವರು ತೊರೆಯುತ್ತಿರಲಿಲ್ಲ. ವಕಾನ ಇದ ತವಲ್ಲ ಆ ಇಸ್ಫರ್ರಲೌನುಹು, ನಮಾಜಿಗಾಗಿ ಅವರು ಅಂಗಸ್ನಾನ ಮಾಡಿದರೆ ಅವರ ಶರೀರವಿಡೀ ಹಳದಿ ಬಣ್ಣಕ್ಕೆ ತಿರುಗುತ್ತಿತ್ತು. ವಇದ ಕಾಮ ಇಲ ಸ್ವಲಾತಿ ಅಹದತ್ತು ಹುರಾಯ್ದತ್ತು, ನಮಾಜಿಗೆ ಅವರು ಪ್ರವೇಶಿಸಿದರೆ ಅವರ ಶರೀರವಿಡೀ ಕಂಪಿಸುತ್ತಿತ್ತು, ನಡುಗುತ್ತಿತ್ತು. ಒಂದು ದಿನ ಆ ಮಹಾತ್ಮರೊಂದಿಗೆ ಕೇಳಲ್ಪಟ್ಟಿತು, ಓ ಮಹಾತ್ಮರೇ, ತಾವು ನಮಾಜು ಮಾಡಲು ನಿಲ್ಲುವಾಗ ನಡುಗುವುದೇಕೆ? ತಾವು ಅಂಗಸ್ನಾನ ಮಾಡುವಾಗ ತಮ್ಮ ಶರೀರ ಅದು ಹಳದಿ ವರ್ಣಕ್ಕೆ ತಿರುಗುವುದೇಕೆ? ಮಹಾತ್ಮರು ಉತ್ತರಿಸಿದರು, ಅತದುರೂನ ಬೈನ ಯದೈಮನ್ ಅಕೂಮ್, ಯಾವೊಬ್ಬನ ಮುಂದೆ ನಾನು ಸಂಭಾಷಣೆಗೆ ನಿಲ್ಲುವುದು ನಿಮಗೆ ಗೊತ್ತಿದೆಯೇ? ಸೃಷ್ಟಿಕರ್ತನಾದ, ಯಜಮಾನನಾದ, ಲೋಕಪರಿಪಾಲಕನಾದ ಅಲ್ಲಾಹುವಿನ ಮುಂದೆ ನಾನು ಮಾತನಾಡಲು ನಿಲ್ಲುವುದು ತಾನೇ ಆ ಒಂದು ಬೋಧ, ಯಜಮಾನನೊಂದಿಗಿನ ಸಂಭಾಷಣೆಗೆ ನಾನು ಹೊರಟಿರುವುದು ಎಂಬ ಬೋಧ ನನ್ನನ್ನು ಈ ಒಂದು ಅವಸ್ಥೆಗೆ ತಳ್ಳುತ್ತಿದೆ. ನನ್ನ ಶರೀರದ ವರ್ಣ ಹಳದಿಯಾಗುತ್ತಿದೆ, ನನ್ನ ಕೈಕಾಲುಗಳು ನಡುಗುತ್ತಿದೆ ಎಂದು ಆ ಮಹಾತ್ಮರು ಉತ್ತರಿಸುತ್ತಿದ್ದರು. ವವಕಾ ಹರೀಕುನ್ ಫಿ ಬೈತಿನ್ ಹುವ ಫೀಹಿ ವಹುವ ಸಾಜಿದುನ್. ಆ ಮಹಾತ್ಮರು ಒಂದು ದಿನ ನಮಾಜು ಮಾಡುತ್ತಿದ್ದ ಸಂದರ್ಭದಲ್ಲಿ, ನಮಾಜಿನಲ್ಲೇ ಅತ್ಯಂತ ಪವಿತ್ರವಾದ ಸುಜೂದ್, ಯಜಮಾನನಾದ ಅಲ್ಲಾಹನಿಗೆ ಸಾಷ್ಟಾಂಗವೆರಗುತ್ತಿದ್ದ ಸಂದರ್ಭದಲ್ಲಿ, ಅಕ್ರಬು ಮಾ ಯಕೂನು ಲಅಬುದು ಮಿರ್ ರಬ್ಬಿಹಿ ವಹುವ ಸಾಜಿದ್, ದಾಸ ಯಜಮಾನನೊಂದಿಗೆ ಅತ್ಯಂತ ನಿಕಟವಾಗಿರುವ ಸಂದರ್ಭ
ಅದು ಸಾಷ್ಟಾಂಗದಲ್ಲಿರುವ ಸಂದರ್ಭ, ಸುಜೂದಿನಲ್ಲಿರುವ ಸಂದರ್ಭ ಎಂದು ಪ್ರಭಾತಿ ವೈದ್ಯರು ಹೇಳಿದ್ದಾರೆ. ಅಂತಹ ಸುಜೂದಿನಲ್ಲಿ ಸಾಷ್ಟಾಂಗದಲ್ಲಿ ಯಜಮಾನನಿಗಾಗಿ ಸಾಷ್ಟಾಂಗವೆರಗುತ್ತಿದ್ದ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಹಠಾತ್ತನೆ ಬೆಂಕಿ ಹತ್ತಿ ಮನೆಯಿಡೀ ಉರಿಯತೊಡಗಿತು. ಆ ಸಂದರ್ಭದಲ್ಲಿ ಮನೆಯಲ್ಲಿರುವವರೆಲ್ಲರೂ ಜೋರಾಗಿ ಕಿರುಚಾಡತೊಡಗಿದರು. ಮನೆಯವರೆಲ್ಲರೂ ಜೋರಾಗಿ ಕಿರುಚಾಡತೊಡಗಿದರು. ಫಜಅಲು ಯಕೂಲೂನ ಯಬ್ನ ರಸೂಲಿಲ್ಲಾಹ್ ಅನ್ನಾರ್ ಅನ್ನಾರ್, ಓ ಪ್ರವಾದಿವರ್ಯರ ಪುತ್ರರೇ, ಪ್ರವಾದಿವರ್ಯರ ಪ್ರೀತಿಯ ಮೊಮ್ಮಗರೇ, ಮನೆಯಲ್ಲಿ ಬೆಂಕಿ ಹತ್ತಿದೆ, ಬೆಂಕಿ ಧಗಧಗನೆ ಬೆಂಕಿ ಉರಿಯುತ್ತಿದೆ, ಬೇಗ ನಿಮ್ಮ ಶರೀರವನ್ನು ಕಾಪಾಡಿರಿ, ಬೇಗನೆ ನಮಾಜನ್ನು ಪೂರ್ಣಗೊಳಿಸಿ ಅಲ್ಲಿಂದ ಓಡಿರಿ ಎಂದು ಮನೆಯವರೆಲ್ಲರೂ ಎಷ್ಟೇ ಅರಚಾಡಿದರು, ಎಷ್ಟೇ ಕಿರುಚಾಡಿದರು, ಮಹಾನರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುನ್ಹುರವರು ಅವರು ಸಾವಧಾನದೊಂದಿಗೆ ನಮಾಜನ್ನೇ ಮುಂದುವರಿಸಿದರು. ಅವರು ಏನೂ ಕೂಡ ಇಲ್ಲಿ ಘಟಿಸಿಯೇ ಇಲ್ಲ ಎಂಬ ರೀತಿಯಲ್ಲಿ ಅವರು ತನ್ನ ಗಮನವನ್ನು ಪೂರ್ಣವಾಗಿಯೂ ನಮಾಜಿನಲ್ಲೇ ಕೇಂದ್ರೀಕರಿಸಿ ಅವರು ನಮಾಜನ್ನು ದೀರ್ಘವೇಳೆಗೆ ಮುಂದುವರಿಸಿದರು. ಕೊನೆಗೆ ಹೇಗೋ ಆ ಬೆಂಕಿಯಿಂದ ಅವರು ರಕ್ಷೆ ಹೊಂದಿದರು. ಬೆಂಕಿಯನ್ನು ಮನೆಯವರೆಲ್ಲರೂ ಸೇರಿ ನಂದಿಸಿಬಿಟ್ಟರು. ಆ ಬಳಿಕ ಅವರೊಂದಿಗೆ ಕೇಳಲ್ಪಟ್ಟಿತು, ಓ ಪ್ರವಾದಿವರ್ಯರ ಪುತ್ರರೇ, ದಗದಗನೆ ಬೆಂಕಿ ಉರಿಯುತ್ತಿದ್ದ ಸಂದರ್ಭದಲ್ಲಿ ಆ ಬೆಂಕಿಗೆ ತಾವು ಕೂಡ ಎರಗಾಗುವಿರಿ ಎಂಬ ಒಂದು ಹಂತಕ್ಕೆ ತಲುಪಿದಾಗ ನಾವೆಲ್ಲ ಜೋರಾಗಿ ನಿಮ್ಮನ್ನು ಎಚ್ಚರಿಸಿದ್ದೆವು, ಕಿರುಚಾಡಿದ್ದೆವು, ಆದರೆ ತಾವು ಏನೂ ಕೂಡ ಆಗಿಲ್ಲ ಎಂಬ ರೀತಿಯಲ್ಲಿ ಬಹಳ ಸಾವಧಾನದೊಂದಿಗೆ ತಮ್ಮ ನಮಾಜನ್ನೇ ಮುಂದುವರಿಸಿದಿರಿ, ಏನಿದರ ಕಾರಣ? ನಾವು ಹೇಳಿದ್ದು ತಮಗೆ ಕೇಳಿರಲಿಲ್ಲವೇ? ಅಥವಾ ಇಲ್ಲಿ ಬೆಂಕಿ ಹತ್ತಿರುವುದು ತಮಗೆ ತಿಳಿದಿರಲಿಲ್ಲವೇ? ಮಹಾನರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುನ್ಹುರ ಅವರು ಉತ್ತರಿಸಿದರು, ಅಲಿ ಹತ್ತಿನಿ ಅನ್ಹಾ ಅನ್ನಾರುಲ್ ಉಖ್ರಾ, ನಿಮ್ಮ ಈ ಸಣ್ಣ ಬೆಂಕಿ ಅಲ್ಲ ನನಗೆ ವಿಷಯ, ಭಯಾನಕವಾದ ಪರಲೋಕದ ಬೆಂಕಿ, ಆ ಬೆಂಕಿಯಿಂದ ರಕ್ಷೆ ಹೊಂದಬೇಕೆಂಬ ಏಕಮಾತ್ರ ಚಿಂತೆಯಿಂದ ಈ ಸಣ್ಣ ಬೆಂಕಿ ಅದು ನನ್ನ ಯಾವುದೇ ಗಮನಕ್ಕೆ ಬರದಾಯಿತು, ಅಥವಾ ನಾನೀಗ ನಮಾಜಿನಲ್ಲಿದ್ದೇನೆ, ಭಯಾನಕವಾದ ಪರಲೋಕದ ಬೆಂಕಿಯಿಂದ ನನ್ನನ್ನು ರಕ್ಷಿಸಿಕೊಳ್ಳುವ ಕಾಯಕದಲ್ಲಿ ನಾನಿದ್ದೇನೆ, ಈ ಕಾಯಕದಲ್ಲಿರುವುದರ ಮಧ್ಯೆ ಈ ಸಣ್ಣ ಐಹಿಕ ಬೆಂಕಿಗೆ ನಾನು ವಿಧೇಯನಾದರೂ ಪರವಾಗಿಲ್ಲ, ನನಗೆ ಅಲ್ಲಾಹನು ಮರಣವನ್ನು ಲೆಕ್ಕ ಹಾಕಿದ್ದರೆ ಮರಣ ಹೊಂದಬಹುದು, ದೊಡ್ಡ ಭಯಾನಕವಾದ ಆ ನರಕದಿಂದ ನನ್ನ ಶರೀರವನ್ನು ಪಾರು ಮಾಡಿಸುವ ಈ ಕರ್ಮದಿಂದ ನಾನು ದೂರ ನಿಲ್ಲಲಾರೆ, ಈ ಸಣ್ಣ ನರಕದಿಂದ ಸಣ್ಣ ಅಗ್ನಿಯಿಂದ ರಕ್ಷೆ ಹೊಂದಬೇಕೆಂಬ ಒಂದೇ ಒಂದು ನೆಪದಲ್ಲಿ ಆ ಭಯಾನಕವಾದ ಅಗ್ನಿಯಿಂದ ರಕ್ಷೆ ಹೊಂದಲು ನಾನು ಮಾಡುತ್ತಿರುವ ಕಾರ್ಯದಿಂದ ನಾನು ವಿಮುಖನಾಗಲಾರೆ ಎಂಬ ನಿರ್ಧಾರ ನಾನು ನಮಾಜನ್ನು ಮುಂದುವರಿಸಿದೆ. ಮಹಾನರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುನ್ಹುರವರು ಹೇಳಿದರು. ಆ ಮಹಾತ್ಮರು ಬಹಳಷ್ಟು ಉಪದೇಶಗಳನ್ನು ಅವರು ಹೇಳುತ್ತಿದ್ದರು. ಆ ಮಹಾತ್ಮರು ಅಲ್ಲಾಹನೊಂದಿಗೆ ಸದಾ ಬೇಡುತ್ತಿದ್ದ ಒಂದು ಪ್ರಾರ್ಥನೆ ಹೀಗಿತ್ತು, ಅಲ್ಲಾಹುಮ್ಮೆ ಇನ್ನಿ ಅಊದು ಬಿಕ ಅಂತುಹ್ಸಿನ ಫಿ ಲವಾಮಿಉಲ್ ಉಯೂನಿ ಅಲಾನಿಯತಿ ವತಕ್ಬಹ ಸರೀರತಿ. ಅಲ್ಲಾಹನೇ, ಜನರ ಕಣ್ಣುಗಳಿಗೆ ಒಬ್ಬ ಒಳ್ಳೆಯ ಸಾತ್ವಿಕನಾಗಿ ನನ್ನನ್ನು ತೋರಿಸಿ, ನನ್ನ ಅಂತರ್ಯದಲ್ಲಿ ನಾನೊಬ್ಬ ದುಷ್ಟನಾಗುವುದರಿಂದ ನಿನ್ನೊಂದಿಗೆ ನಾನು ರಕ್ಷಣೆ ಬೇಡುತ್ತೇನೆ ಅಲ್ಲಾ. ಅಲ್ಲಾಹನೇ, ಜನರ ಮುಂದೆ ನನಗೆ ದೊಡ್ಡ ಸ್ಥಾನಗಳು ಲಭಿಸಿ ಏನು ಪ್ರಯೋಜನ ಇಲ್ಲ, ಜನರು ನನ್ನ ಕುರಿತು ದೊಡ್ಡ ಸಾತ್ವಿಕ, ದೊಡ್ಡ ಸಾಧು ಸಂತ ಎಂದೆಲ್ಲ ನನ್ನ ಕುರಿತು ಅವರು ಅಭಿಪ್ರಾಯಪಟ್ಟು ನನಗೇನೂ ಆಗಲಿಕ್ಕಿಲ್ಲ, ನನ್ನ ಅಂತರ್ಯ ಶುದ್ಧಿ ಇಲ್ಲದೆ, ನನ್ನ ಅಂತರ್ಯ ಎಲ್ಲ ರೀತಿಯ ಮಾಲಿನ್ಯಗಳಿಂದ ತುಂಬಿ ನನ್ನ ಬಾಹ್ಯವನ್ನು ನೀನು ಶುದ್ಧಗೊಳಿಸುವುದರಿಂದ ನನಗೆ ಯಾವುದೇ ಲಾಭ ಇಲ್ಲ, ಆದ್ದರಿಂದ ನನಗೆ ಅತ್ಯಂತ ಮುಖ್ಯವಾಗಿ ಬೇಕಾದುದು ನನ್ನ ಆಂತರಿಕ ಶುದ್ಧಿಯಾಗಿದೆ, ನನ್ನ ಅಂತರಂಗದ ಶುದ್ಧಿಯಾಗಿದೆ, ಅಂತರಂಗದ ಶುದ್ಧಿ, ಅದರ ಬಳಿಕ ನೀನು ನನ್ನ ಬಹಿರಂಗ ಶುದ್ಧಿಯನ್ನು ಮಾಡುವುದಾದರೆ ಪರವಾಗಿಲ್ಲ, ಅದೇ ಸಂದರ್ಭದಲ್ಲಿ ಆಂತರ್ಯವನ್ನು ಕೆಡುಕಿನಲ್ಲೇ ಮುಳುಗಿಸಿಟ್ಟುಕೊಂಡು ನನ್ನ ಬಹಿರಂಗ ಶುದ್ಧಿಯನ್ನು ಮಾಡುವುದು ಬೇಡ, ಜನರ ಮುಂದೆ ನಾನು ದೊಡ್ಡ ಸುಭಗನಾಗುವುದು ಬೇಡ, ನನಗೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಬೇಕಾದುದು ನನ್ನ ಅಂತರಂಗದಲ್ಲಿ ನಾನು ಶುದ್ಧನಾಗಿರುವುದಾಗಿದೆ ಎಂದು ಬಹುಮಾನ್ಯರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹು ಅನ್ಹುರವರು ಅವರು ಅಲ್ಲಾಹನೊಂದಿಗೆ ಪ್ರಾರ್ಥಿಸುತ್ತಿದ್ದರು.
ಆ ಮಹಾತ್ಮರು ಹೇಳುತ್ತಿದ್ದ ಒಂದು ಮಾತು, ಅಜಿಬ್ತು ಲಿಲ್ ಮುತಕಬ್ಬಿರಿಲ್ ಫಹೂರ್, ಅಹಂಕಾರಿಗಳ ವಿಷಯದಲ್ಲಿ ನನಗೆ ಆಶ್ಚರ್ಯವಾಗುತ್ತದೆ. ಕಾರಣ ಇಲ್ಲಿ ನೈಜಾರ್ಥದಲ್ಲಿ ಯಾರಿಗೂ ಅಹಂಕಾರಕ್ಕೆ ಅವಕಾಶ ಇಲ್ಲ. ಕಾರಣ ಇಲ್ಲಿರುವ ಎಲ್ಲ ಜನರು ನಿನ್ನೆ ಅವರು ಅತ್ಯಂತ ನಿಕೃಷ್ಟವಾದ ಬೀಜವಾಗಿದ್ದರು, ಮನಿಯಾಗಿದ್ದರು, ಅತ್ಯಂತ ನಿಕೃಷ್ಟವಾದ ಒಂದು ರೀತಿಯ ಬೀಜವಾಗಿದ್ದರು, ಮನಿಯಾಗಿದ್ದರು. ಆ ಮನಿಯಿ ತಾಯಿಯ ಗರ್ಭಪಾತ್ರಕ್ಕೆ ಪ್ರವೇಶಿಸಿ ಆ ಮೂಲಕ ತಾಯಿ ಹೆಡೆದು ಆ ಮೂಲಕ ಇಲ್ಲಿ ಜನಿಸಿ ಬಂದವರಾಗಿದ್ದಾರೆ ಮನುಜ. ನಿನ್ನೆ ಯಾರಿಗೂ ಬೇಡದ ಅತ್ಯಂತ ನಿಕೃಷ್ಟವಾದ ದುರ್ಗಂಧ ಪೂರಿತ ಮನಿಯಾಗಿದ್ದ ಮನುಜ. ಇನ್ನು ಆ ಮನುಜನ ಅವಸ್ಥೆ, ನಾಳೆ ಅವನು ಶವವಾಗಲಿದ್ದಾನೆ. ಅಜಿಬ್ತು ಲಿಲ್ ಮುತಕಬ್ಬಿರಿಲ್ ಫಹೂರ್ ಅಲ್ಲದಿ ಕಾನ ಬಿಲ್ ಅಂಸಿನು ತುಫಾ ವಗದನ್ ಜೀಫಾ. ನಾಳೆ ಶವವಾಗಲಿರುವ ಆ ಶವವು ಕೂಡ ದುರ್ಗಂಧವನ್ನೇ ಹೊರಸೂಸುತ್ತದೆ. ದುರ್ಗಂಧವನ್ನು ಹೊರಹೊಮ್ಮಿಸುವ ಶವವಾಗಲಿರುವ ಮನುಜ, ನಿನ್ನೆಯಾದರೆ ದುರ್ಗಂಧ ಪೂರಿತ ಮನಿಯಿ ಬೀಜವಾಗಿದ್ದ ಮನುಜ, ಆ ಮನುಜ ಇಂದು ಅಹಂಕಾರ ಪಡುವುದು, ಆ ಅಹಂಕಾರಕ್ಕೆ ಅರ್ಥವೇನಿದೆ? ಮಹಾತ್ಮರು ಹೇಳುತ್ತಿದ್ದ ಒಂದು ಮಾತಾಗಿದೆ. ಅಜಿಬ್ತು ಕುಲ್ಲಲ್ ಅಜಬಿ ಲಿಮನ್ ಅಮಿಲಲಿ ದಾರಿಲ್ ಫನಾ ವತರಕದಾರಲ್ ಬಕಾ. ಕಾಲಕಾಲದ ಲೋಕದ ಕುರಿತು ನೆನಪಿಲ್ಲದೆ ನಶ್ವರವಾದ ಲೋಕಕ್ಕಾಗಿ ಅಧ್ವಾನಿಸುವವನ ಕುರಿತು ನನಗೆ ಆಶ್ಚರ್ಯವಾಗುತ್ತದೆ. ನಶ್ವರವಾದ ಲೋಕಕ್ಕಾಗಿ ಆತ ರಾತ್ರಿ ಹಗಲೆನ್ನದೆ ದುಡಿಯುತ್ತಿದ್ದಾನೆ. ಅದೇ ಸಂದರ್ಭದಲ್ಲಿ ಕಾಲಕಾಲದ ಕೋಟ್ಯಾಂತರ ವರ್ಷದ ಲೋಕದ ಕುರಿತು ಯಾವುದೇ ನೆನಪಿಲ್ಲ. ಅಂತಹ ಮನುಷ್ಯರ ಕುರಿತು ನನಗೆ ಆಶ್ಚರ್ಯವಾಗುತ್ತಿದೆ. ಬಹುಮಾನ್ಯರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಿದ್ದ ಮಾತುಗಳಾಗಿತ್ತು. ವಕಾನ ನಾಸು ಮಿನ್ ಅಹ್ಲಿಲ್ ಮದೀನತಿ ಯಈಶೂನ್ ಲಾ ಯದುರೂನ ಮಿನ್ ಐನ ಮಆಯಿಶುಹುಂ. ಮದೀನಾದಲ್ಲಿ ಕೆಲವು ನಿರ್ಗತಿಕರಿದ್ದರು. ಅವರಿಗೆ ಜೀವನೋಪಾಯದ ಮಾರ್ಗಗಳಾವುದೂ ಇರಲಿಲ್ಲ. ಆದರೆ ಪ್ರತಿ ರಾತ್ರಿ ಅರ್ಧರಾತ್ರಿಯ ವೇಳೆಯಲ್ಲಿ ಅವರ ಮನೆಯ ಬಾಗಿಲಿಗೆ ಅವರಿಗೆ ಮರುದಿನಕ್ಕೆ ಬೇಕಾದ ಎಲ್ಲ ಆಹಾರಗಳನ್ನು ತುಂಬಿಸಲ್ಪಟ್ಟ ಪೊಟ್ಟಣವು ಅವರಿಗೆ ಲಭಿಸುತ್ತಿತ್ತು. ಈ ಆಹಾರದ ಪೊಟ್ಟಣವನ್ನು ಇಲ್ಲಿಟ್ಟಿದ್ದಾರು ಯಾರಿಗೂ ಗೊತ್ತಿರಲಿಲ್ಲ. ಕಾರಣ ಎಲ್ಲರೂ ಮಲಗಿದ್ದ ಸಂದರ್ಭದಲ್ಲಿ, ಮನೆಯವರೆಲ್ಲರೂ ನಿದ್ರೆಯಲ್ಲಿದ್ದ ಸಂದರ್ಭದಲ್ಲಿ ಅವರ ಮನೆಗೆ ತೆರಳಿ ಅವರ ಮನೆಯ ಆ ಪ್ರವೇಶದ್ವಾರದ ಬಳಿ ಅವರಿಗೆ ಮರುದಿನದ ಆಹಾರಗಳನ್ನೆಲ್ಲ ತಲುಪಿಸುವ ಒಂದು ವ್ಯವಸ್ಥೆ ಮಹಾನರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುವನ್ನುರವರು ಮಾಡುತ್ತಿದ್ದರು. ಆ ನಿರ್ಗತಿಕರು ನಮಗೆ ಈ ಆಹಾರ ನೀಡಿದ್ದು ಯಾರು ಎಂಬುದನ್ನು ಅರಿಯುವ ಯಾವುದೇ ಗೋಜಿಗೆ ಹೋಗದೆ ನಮ್ಮ ಪಾಲಿಗೆ ಲಭಿಸಿದ ಪಂಚಾಮೃತ ಎಂಬ ರೀತಿಯಲ್ಲಿ ಅವರದನ್ನು ಉಪಯೋಗಿಸುತ್ತಿದ್ದರು. ಮಹಾನರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುವನ್ನುರವರು ಫಲಮ್ಮ ಮಾತ ಫಕದು ಮಾ ಕಾನು ಯುತ್ತವುನ ಬಿಹಿ ಫಿಲ್ ಲೈಲ್. ಮಹಾನರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುವನ್ನುರವರು ಮರಣ ಹೊಂದಿದಂದು ಅಂದು ರಾತ್ರಿ ಅವರ ಮನೆ ಬಾಗಿಲಿಗೆ ಆಹಾರವು ಬರದಾಯಿತು. ಆಗ ಅವರು ಮರುದಿನ ಎಲ್ಲ ರಾತ್ರಿಯೂ ನಮಗೆ ಆಹಾರದ ಪೊಟ್ಟಣ ಬರುತ್ತಿತ್ತು, ಈ ಕಳೆದ ರಾತ್ರಿ ಬರಲಿಲ್ಲ, ಏನು ವಿಷಯ ಎಂದು ಅವರು ಅರಿತಾಗ ಅವರಿಗೆ ತಿಳಿಯಿತು, ಕಳೆದ ರಾತ್ರಿ ಮಹಾತ್ಮರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುವನ್ನುರವರು ಈ ಜಗತ್ತಿನಿಂದ ಯಾತ್ರೆ ಹೋಗಿದ್ದಾರೆ. ಈ ಇಷ್ಟು ದಿನಗಳಲ್ಲಿ, ಇಷ್ಟು ವರ್ಷಗಳಲ್ಲಿ ನಮಗೆ ಆಹಾರವನ್ನು ತಲುಪಿಸುತ್ತಿದ್ದುದು ಆ ಮಹಾತ್ಮರಾಗಿದ್ದರು. ಎಲ್ಲ ರಾತ್ರಿಯೂ 100 ನಿರ್ಗತಿಕರಿಗೆ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಯಾವುದೇ ಪ್ರಚಾರವನ್ನು ಬಯಸದೆ ಮಹಾನರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುವನ್ನುರವರು ಆಹಾರವನ್ನು ತಲುಪಿಸುವವರಾಗಿದ್ದರು. ಸುಬಹಾನಲ್ಲಾ. ಆ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುವನ್ನುರವರ ಬದುಕಿನಲ್ಲಿ ಇನ್ನೊಂದು ಸಂದರ್ಭ. ವ ಅಕ್ಬಲ ಖಾದಿಮುಲ್ಲಿ ಜೈನುಲ್ ಆಬಿದೀನ ಮುಸ್ರಿಯನ್ ಬಿಶವಾ ಇಮ್ಮಿನತ್ತನ್ನೂರ್. ಮಹಾನರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುವನ್ನುರವರ ಮನೆಗೆ ಓರ್ವ ಅತಿಥಿ ಬಂದಿದ್ದ ದಿನದಲ್ಲಿ, ಅತಿಥಿಯೊಂದಿಗೆ ಸಂಭಾಷಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಈ ಅತಿಥಿ ಮತ್ತು ಅಲಿ ರಲಿಯಲ್ಲಾಹುವನ್ನುರವರಿಗೆ ತಿನ್ನಲಿಕ್ಕೋಸ್ಕರ ಮನೆಯ ಆ ದಾಸ, ಬಹುಮಾನ್ಯರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುವನ್ನುರವರ ಸೇವಕ, ಅವರು ಒಳ್ಳೆ ಮಾಂಸವನ್ನು ಬೇಯಿಸಿ ಬೇಗನೆ ಆ ಇಬ್ಬರಿಗೆ ತಿನ್ನಲಿಕ್ಕೋಸ್ಕರ ಓಡುತ್ತಲೇ ಅದನ್ನು ಅವರ ಮುಂದಕ್ಕೆ ಇಡಲು ಓಡುತ್ತಲೇ ಬಂದ. ಬರುವ ಧಾವಂತದಲ್ಲಿ ಆ ಅನಿರೀಕ್ಷಿತವಾಗಿ ಆ ಸೇವಕನ ಕೈಯಿಂದ ಆ ಮಾಂಸದ ತುಂಡು ಚೆನ್ನಾಗಿ ಬೇಯಿಸಲ್ಪಟ್ಟಿದ್ದ ಆ ಮಾಂಸ ಅದು ಅವರ ಕೈಯಿಂದ ಕೆಳಗೆ ಬಿದ್ದು ಹೋಯಿತು. ಕೆಳಗೆ
ಹಾಲು ಹಾಲು ಕುಡಿಯುತ್ತಿದ್ದ ಒಂದು ಸಣ್ಣ ಕೂಸು ಅಲಿ ರಜಿಯಲ್ಲಾಹುನ್ಹುರವರ ಆ ಎದೆ ಹಾಲನ್ನು ಕುಡಿಯುತ್ತಿರುವ ಸಣ್ಣ ಒಂದು ವರ್ಷ ಕೂಡ ಆಗದ ಒಂದು ಸಣ್ಣ ಮಗು ಕೆಳಗಿತ್ತು. ಆ ಆಹಾರ ಅಥವಾ ಆ ಸೇವಕನ ಕೈಯಿಂದ ಜಾರಿ ಬಿದ್ದ ಈ ಮಾಂಸ ಆ ಮಗುವಿನ ಮೇಲೆ ಬಿತ್ತು. ಮಗುವಿನ ಮೇಲಕ್ಕೆ ಅದು ಬೀಳುವುದರೊಂದಿಗೆ ಮಗು ಅಲ್ಲೇ ಮರಣ ಹೊಂದಿತು. ತನ್ನ ಅಚಾತುರ್ಯದಿಂದ ನನ್ನ ಯಜಮಾನನ ಮಗು ಕಣ್ಣೆದುರಲ್ಲೇ ಅವರು ಮರಣ ಹೊಂದಿದ್ದನ್ನು ಕಂಡಾಗ ಆ ಸೇವಕ ಹೆದರಿ ನಡುಗತೊಡಗಿದ. ಅವರು ಕಂಪಿಸತೊಡಗಿದರು. ಆಗ ಬಹುಮಾನ್ಯರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುನ್ಹುರವರು ಆ ಸೇವಕನ ಬಳಿ ಬಂದು ಅವನ ತಲೆನೇ ಬರಿಸುತ್ತ ಹೇಳಿದರು, ನೀನು ಹೆದರಬೇಕಿಲ್ಲ, ನೀನು ಬೇಕಂತಲೇ ನನ್ನ ಮಗನನ್ನು ಕೊಂದದ್ದಲ್ಲ, ಅಚಾತುರ್ಯದಿಂದ ಅನಿರೀಕ್ಷಿತವಾಗಿ ಕೈಯಲ್ಲಿದ್ದ ಬಿಸಿಯೇರಿದ ಆಹಾರ ಅದು ಕೆಳಗೆ ಬಿದ್ದು ಅದು ನನ್ನ ಮಗುವಿನ ಮೇಲೆ ಬಿದ್ದು ಆ ಮಗು ಮರಣ ಹೊಂದಿದ್ದಾಗಿದೆ. ಆದ್ದರಿಂದ ನೀನು ಈ ವಿಷಯದಲ್ಲಿ ನಾನು ನಿನಗೆ ಶಿಕ್ಷಿಸುವೆ, ನಿನ್ನನ್ನು ಕೊಲ್ಲುವೆ ಎಂದೇನು ನೀನು ಹೆದರುವುದು ಬೇಡ. ಅಂತ ಹುರ್ರುನ್ ಲಿ ಅನ್ನಕ ಲಂ ತತ ಅಮ್ಮದು ಹೂ, ನೀನು ಬೇಕಂತಲೇ ಮಾಡಿದ್ದಲ್ಲ, ಆದ್ದರಿಂದ ನಿನಗೆ ಯಾವುದೇ ರೀತಿಯ ಪ್ರತಿಕಾರ ಇಲ್ಲ ಎಂದು ಮಾತ್ರ ಅಲ್ಲ, ಈವರೆಗೆ ನೀನು ನನ್ನ ಸೇವಕನಾಗಿದ್ದೆ, ಇದೀಗ ನಿನಗೆ ನಾನೊಂದು ಉಡುಗೊರೆಯನ್ನು ನೀಡುತ್ತೇನೆ, ನಿನ್ನನ್ನು ನಾನು ಸ್ವತಂತ್ರಗೊಳಿಸಿದ್ದೇನೆ ಎಂದು ಮಹಾತ್ಮರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುನ್ಹುರವರು ಹೇಳುತ್ತಾರೆ. ಆ ಮಹಾತ್ಮರು ಇನ್ನೊಂದು ದಿನ ವದಖಲಾಲ ಮೊಹಮ್ಮದ್ ಬಿನ್ ಉಸಾಮಾ ಇಬಿನ್ ಝೈದ್ ರಲಿಯಲ್ಲಾಹು ಅನ್ಹು, ಹಬೀಬರಾದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರು ಬೆಳೆಸಿದ ಒಂದು ಮಗುವಾಗಿದ್ದಾರೆ ಮಹಾತ್ಮರಾದ ಝೈದ್ ರಲಿಯಲ್ಲಾಹು ಅನ್ಹು. ಆ ಝೈದ್ ರಲಿಯಲ್ಲಾಹುನವರ ಮಗ ಆಗಿದ್ದಾರೆ ಬಹುಮಾನ್ಯರಾದ ಉಸಾಮತ್ ರಲಿಯಲ್ಲಾಹುನ್ಹು. ಆ ಉಸಾಮತ್ ರಲಿಯಲ್ಲಾಹುನವರ ಮಗನಾಗಿದ್ದಾರೆ ಮಹಾನರಾದ ಮೊಹಮ್ಮದ್ ರಲಿಯಲ್ಲಾಹು ಅನ್ಹು. ಬಹುಮಾನ್ಯರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುನ್ಹು ಒಂದು ದಿನ ಈ ಮೊಹಮ್ಮದ್ ಬಿನ್ ಉಸಾಮಾ ಉಸಾಮರ ಪುತ್ರ ಮೊಹಮ್ಮದ್ ಎಂಬವರ ಬಳಿಗೆ ತೆರಳುತ್ತಾರೆ. ನೋಡುವಾಗ ಆ ಮೊಹಮ್ಮದ್ ಎಂಬವರು ಅವರು ಅಳುತ್ತಿದ್ದರು. ಫಜಾಲ ಮೊಹಮ್ಮದು ಎಬುಕ್ಕಿ, ಮಹಾತ್ಮರಾದ ಉಸಾಮ ರಲಿಯಲ್ಲಾಹುನ್ಹುರ ಮಗ ಮೊಹಮ್ಮದ್ ರಲಿಯಲ್ಲಾಹುನ್ಹು ಅವರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಮಹಾನರಾದ ಜೈನುಲ್ ಆಬಿದೀನ್ ರಲಿಯಲ್ಲಾಹುನ್ಹುರ ಅವರು ಕೇಳುತ್ತಾರೆ, ಮಾ ಶಅನುಕ್, ಓ ಮೊಹಮ್ಮದರೇ, ತಾವು ಅಳುತ್ತಿರುವುದೇಕೆ ಎಂದು ಕೇಳಿದಾಗ ಅವರು ಹೇಳಿದರು, ಅಲಯ್ಯ ದೈನುನ್, ನನಗೆ ಬಹಳಷ್ಟು ಸಾಲವಿದೆ, ಆ ಸಾಲವನ್ನು ನನ್ನಿಂದ ತೀರಿಸಲಾಗುತ್ತಿಲ್ಲ, ನನಗೀಗ ರೋಗವಿದೆ, ಈ ರೋಗದಲ್ಲೇ ನಾನು ಮರಣ ಹೊಂದಿದರೆ ಸಾಲವನ್ನು ತೀರಿಸಲಾಗದೆ ನಾನು ಮರಣ ಹೊಂದುತ್ತೇನೆಯಲ್ಲವೇ ಎಂಬ ಒಂದು ಆತಂಕ ಚಿಂತೆ ನನ್ನನ್ನು ಆವರಿಸಿದೆ. ಹೀಗೆ ನನಗೆ ಕೊಡಲಿಕ್ಕಿರುವ ಸಾಲವನ್ನು ನೆನೆದುಕೊಂಡು ನಾನು ಅಳುವುದಾಗಿದೆ ಎಂದು ಮಹಾನರಾದ ಮೊಹಮ್ಮದ್ ಬಿನ್ ಉಸಾಮ ರಲಿಯಲ್ಲಾಹುನ್ಹು ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುನ್ಹುರವರೊಂದಿಗೆ ಹೇಳಿದಾಗ ಅಲಿ ಜೈನುಲ್ ಆಬಿದೀನ್ರವರು ಕೇಳುತ್ತಾರೆ, ತಮಗೆ ಎಷ್ಟು ಸಾಲವಿದೆ? ಆಗ ಅವರು ಹೇಳುತ್ತಾರೆ, ಹಂಸತಾಶರ ಅಲ್ಫಿ ದೀನಾರ್, ನನಗೆ 15,000 ಚಿನ್ನದ ನಾಣ್ಯಗಳು ನನಗೆ ಸಾಲವಾಗಿ ಇದೆ, 15,000 ದೀನಾರ್ ನನಗೆ ಸಾಲವಾಗಿ ಇದೆ. ಆಗ ಮಹಾನರಾದ ಅಲಿ ರಲಿಯಲ್ಲಾಹುನ್ಹುರವರು ಆ ಮೊಹಮ್ಮದ್ ಬಿನ್ ಉಸಾಮ ರಲಿಯಲ್ಲಾಹುನ್ಹುರವರೊಂದಿಗೆ ಹೇಳುತ್ತಾರೆ, ನೀವು ಚಿಂತೆ ಬಿಡಿರಿ, ನಿಮ್ಮ ಸಾಲವನ್ನು ಪೂರ್ಣವಾಗಿಯೂ ನಾನು ವಹಿಸುತ್ತೇನೆ. ಆ ಸಾಲಗಾರರ ವಿಳಾಸವನ್ನು ಹೇಳಿರಿ, ಅವರಿಗೆಲ್ಲ ನಾನು ನೀವು ನೀಡಲಿಕ್ಕಿರುವ ಸಾಲವನ್ನು ನಾನು ಪೂರೈಸುತ್ತೇನೆ ಎಂದು ಮಹಾತ್ಮರಾದ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುನ್ಹುರವರು ವಹಿಸಿಕೊಳ್ಳುತ್ತಾರೆ. ಈ ಮಹಾತ್ಮರು ಸುಬ್ಹಾನಲ್ಲಾ ಒಂದು ದಿನ ಮಸೀದಿಗೆ ತೆರಳಿದಾಗ ಫಸಬ್ಬಹು ರಜುಲುನ್, ಒಬ್ಬ ಪುರುಷ ವಿನಾಕಾರಣ ಅಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುನ್ಹುರವರನ್ನು ಬಯ್ಯತೊಡಗಿದ. ಅಲಿ ರಲಿಯಲ್ಲಾಹುನ್ಹು ಅಥವಾ ಪ್ರವಾದಿವರ್ಯರ ಪ್ರೀತಿಯ ಮೊಮ್ಮಗನನ್ನು ಯಾವುದೇ ಕಾರಣವಿಲ್ಲದೆ ಅತ್ಯಂತ ಕೆಟ್ಟ ಭಾಷೆಯಲ್ಲಿ ಬಯ್ಯುವುದನ್ನು ಕಂಡಾಗ ಅವರ ಸೇವಕರು ಅವರ ಸಂಗಡಿಗರಿಗೆಲ್ಲ ಕೋಪವಾಗಿ ಅವರೆಲ್ಲ ಉದ್ರಿಕ್ತರಾಗಿ ಅವರು ಆ ಬಯ್ಯುವವನನ್ನು ಅವನನ್ನು ಆಕ್ರಮಿಸಲು ಅವರು ಹೊರಟರು. ಆಗ ಮಹಾತ್ಮರಾದ ಜೈನುಲ್ ಆಬಿದೀನ್ ರಲಿಯಲ್ಲಾಹುನ್ಹುರವರು ಹೇಳಿದರು, ಮಹಲನ್ ಅನಿರ್ ರಜುಲ್, ಇವರಿಗೆ ಯಾರು ಏನು ಮಾಡಬಾರದು, ಇವರು ನನ್ನನ್ನು ಬೈದರೆಂಬ ಕಾರಣಕ್ಕಾಗಿ ಇವರಿಗೆ ಉಪದ್ರ ಮಾಡಲು ಆಕ್ರಮಿಸಲು ಯಾರಿಗೂ ಅಧಿಕಾರ ಇಲ್ಲ ಎಂದು ಹೇಳುತ್ತಾ ಮಹಾತ್ಮರಾದ ಅಲಿ ಜೈನುಲ್ ಆಬಿದೀನ್ ತನ್ನನ್ನು ಅತ್ಯಂತ ಕೀಳಾಗಿ ತನ್ನನ್ನು ಬೈಯುತ್ತಿದ್ದ ಆ ವ್ಯಕ್ತಿಯೊಂದಿಗೆ ಹೇಳುತ್ತಾರೆ, ಓ ಮನುಜ, ನನ್ನನ್ನು ನೀನು ಏನೋ ಹೇಳಿದ್ದಿ,
ಸತ್ಯದಲ್ಲಿ ಇಷ್ಟಲ್ಲ, ಇನ್ನಷ್ಟು ಹೇಳಲು ನಾನು ಅರ್ಹನು. ಕಾರಣ ನನ್ನ ರಹಸ್ಯ ಜೀವನ ನನಗೆ ಗೊತ್ತು. ಮಾ ಸತರ ಅಂಕಮಿನ್ ಅಮ್ರಿನ ಅಕ್ಸರು, ನಿನಗೆ ನನ್ನ ಕುರಿತು ಇಷ್ಟೇ ತಿಳಿದದ್ದು. ಸತ್ಯದಲ್ಲಿ ಇನ್ನಷ್ಟು ರಹಸ್ಯಗಳು ನನ್ನಲ್ಲಿದೆ, ಇನ್ನಷ್ಟು ಕೆಡುಕುಗಳು ನನ್ನಲ್ಲಿದೆ. ನೀನು ಈ ಬೈಯುವ ಪದಗಳಿಂದಲ್ಲ, ಇನ್ನಷ್ಟು ಇದಕ್ಕಿಂತ ಇನ್ನಷ್ಟು ಕೆಟ್ಟ ಪದಗಳಿಂದ ಬೈಯಲ್ಪಡಲು ಅರ್ಹನು ನಾನು. ಆದ್ದರಿಂದ ನೀನು ಬೈದುದರಲ್ಲಿ ನನಗೆ ಯಾವುದೇ ಬೇಸರ ಇಲ್ಲ. ನಿನ್ನೊಂದಿಗೆ ಯಾವುದೇ ರೀತಿಯ ಪ್ರತಿಕಾರವನ್ನು ನಾನು ತೋರುವುದು ಕೂಡ ಇಲ್ಲ. ನಿನ್ನ ಬೈಯುವಿಕೆಗೆಲ್ಲ ನಾನು ಅರ್ಹನಾಗಿದ್ದೇನೆ. ಅಷ್ಟೊಂದು ಪಾಪವನ್ನು ನಾನು ಎಸಗಿದ್ದೇನೆ, ಅಷ್ಟೊಂದು ಕೆಟ್ಟ ಕೆಡುಕುಗಳ ವಕ್ತಾರ ನಾನಾಗಿದ್ದೇನೆ. ಆದ್ದರಿಂದ ನನಗೆ ನಿನ್ನೊಂದಿಗೆ ಯಾವುದೇ ರೀತಿಯ ಹಾಗೆತನ ಇಲ್ಲ ಎಂದು ಮಾತ್ರವಲ್ಲ, ನನ್ನಿಂದ ನಿನಗೇನಾದರೂ ಉಪಕಾರ ಬೇಕಿದೆಯೇ? ಅಲಕ ಹಾಜತುನ್, ಅಲಕ ಹಾಜತುನ್ನು ಈನು ಕಾಯಲೈಹಾ, ಏನಾದರೊಂದು ಸಹಾಯ ನನ್ನಿಂದ ನಿನಗೆ ಬೇಕಿದೆಯೇ ಎಂದು ಮಹಾನರಾದ ಅಲಿ ರಲಿಯಲ್ಲಾಹು ತನ್ನನ್ನು ವಾಚಾಮ ಗೋಚರವಾಗಿ ಬೈಯುತ್ತಿದ್ದ, ತನ್ನನ್ನು ಅತ್ಯಂತ ಹೀನಾಯವಾಗಿ ಬೈಯುತ್ತಿದ್ದ ವ್ಯಕ್ತಿಯೊಂದಿಗೆ ಕೇಳುತ್ತಾರೆ. ಮಹಾತ್ಮರಾದ ಅಲಿ ರಲಿ ಜೈನುಲ್ ಆಬಿದೀನ್ ರಲಿಯಲ್ಲಾಹುರವರ ಈ ಪ್ರತಿಕ್ರಿಯೆ ಕಂಡು ಆ ಮನುಜನಿಗೆ ನಾಚಿಕೆಯಾಯಿತು. ಅವರು ತಲೆ ತಗ್ಗಿಸಿದರು, ಅವರು ಮುಖ ತಗ್ಗಿಸಿದರು. ಆ ಬಳಿಕ ಮಹಾನರಾದ ಅಲಿ ರಲಿಯಲ್ಲಾಹು ಮಹಾನರಾದ ಅಲಿ ರಲಿಯಲ್ಲಾಹುವನ್ನು ತಮ್ಮ ಸಂಗಡಿಗರೊಂದಿಗೆ ಹೇಳಿದರು, ಇವರಿಗೆ 1,000 ದಿರ್ಹಮನ್ನು ನನ್ನ ಹಣದಿಂದ 1,000 ದಿರ್ಹಮನ್ನು ತೆಗೆದು ಇವರಿಗೆ ಕೊಡಿರಿ ದಾನವಾಗಿ. ಹಾಗೆ ಆ ದಾನವನ್ನು ಪಡೆದು ಅವರನ್ನು ಬೈಯುತ್ತಿದ್ದ ವ್ಯಕ್ತಿ ಅಲ್ಲಿಂದ ನಿರ್ಗಮಿಸಿದ. ಬಳಿಕ ಆ ವ್ಯಕ್ತಿ ಹೇಳತೊಡಗಿದ, ಅಶ್ಹದು ಅನ್ನಕ ಮಿನ್ ಔಲಾದಿರ್ ರಸೂಲ್, ಪ್ರವಾದಿವದಿಯರ ಪುತ್ರರಿಂದಲ್ಲದೆ ಇಷ್ಟೊಂದು ಒಳ್ಳೆಯ ಸ್ವಭಾವವನ್ನು ತೋರಿಸಲು ಇನ್ನೊಬ್ಬನಿಂದ ಸಾಧ್ಯವಿಲ್ಲ. ನಾನು ಯಾವುದೇ ಕಾರಣವಿಲ್ಲದೆ ಅತ್ಯಂತ ಕೆಟ್ಟ ಪದಗಳಿಂದ ಬೈಯುತ್ತಿದ್ದರೂ ಯಾವುದೇ ರೀತಿಯಲ್ಲೂ ನನಗೆ ಯಾವುದೇ ಪ್ರತಿಕಾರವನ್ನು ತೋರದೆ, ಪ್ರತಿಕಾರ ತೋರುವುದಾದರೆ ಎಲ್ಲ ಅವಕಾಶಗಳಿತ್ತು, ಬೇಕಾದಷ್ಟು ಸಂಗಡಿಗರು ಅವರೊಂದಿಗಿದ್ದರು, ನಾನಾದರೆ ಒಬ್ಬಂಟಿಯಾಗಿದ್ದೆ, ಆದರೂ ಕೂಡ ನನ್ನೊಂದಿಗೆ ಯಾವುದೇ ರೀತಿಯ ಪ್ರತಿಕಾರವನ್ನು ತೋರಲಿಲ್ಲವೆಂದು ಮಾತ್ರವಲ್ಲ, ಪ್ರತಿಕರಿಸಲು ಹೊರಟವರನ್ನು ತಡೆದರೆಂದು ಮಾತ್ರವಲ್ಲ, ನನ್ನೊಂದಿಗೆ ಬಹಳ ಸಮಾಧಾನದ ಮಾತುಗಳನ್ನು ಹೇಳಿದರು ಮಾತ್ರವಲ್ಲ, ನನಗೆ 1,000 ದಿರ್ಹಮನ್ನು ದಾನವಾಗಿ ನೀಡಲು ಆಜ್ಞಾಪನೆಯನ್ನು ಕೂಡ ಮಾಡಿದರಾದರೆ, ಇಂತಹ ಇಷ್ಟೊಂದು ಒಳ್ಳೆಯ ಸ್ವಭಾವಗಳನ್ನು ತೋರಿಸುವವ ಅದು ಪ್ರವಾದಿ ಪುತ್ರ ಅಥವಾ ಪ್ರವಾದಿ ವರ್ಯರ ಪೌತ್ರ, ಇಂತಹ ಪ್ರವಾದಿ ಕುಟುಂಬಿಕರಿಂದಲ್ಲದೆ ಇಷ್ಟೊಂದು ಒಳ್ಳೆಯ ಸ್ವಭಾವವನ್ನು ತೋರಿಸಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾ ಆ ಮನುಷ್ಯ ಅಲ್ಲಿಂದ ನಿರ್ಗಮಿಸಿದರು. ನಾನು ಹೇಳುತ್ತಿರುವುದು ಪವಿತ್ರ ಕುರ್ಆನ್ ಈ ಸಂದೇಶವನ್ನಾಗಿದೆ ನಮ್ಮೊಂದಿಗೆ ಕಳಿಸಿದ್ದು. ಇದು ಫಯಿ ಬಿಲ್ಲತಿ ಹಿಯ ಅಹ್ಸನ್ فإذا الذي بينك وبينه عداوة كأنه ولي حميم ولا يلقاها إلا الصابرون ولا يلقاها إلا ذو حظ عظيم الله ಪವಿತ್ರ ಕುರ್ಆನ್ ಹೇಳುತ್ತದೆ, ಇದ್ಫಅಿ ಬಿಲ್ಲತಿ ಹಿಯ ಅಹ್ಸನ್, ನಿಮ್ಮನ್ನು ಯಾರು ಯಾವ ರೀತಿಯಲ್ಲಿ ಎದುರಿಸಿದರು ನೀವು ಒಳಿತಿನ ಮೂಲಕ ಮಾತ್ರ ಅದನ್ನು ಪ್ರತಿಕ್ರಯಿಸಬೇಕು. ನಿಮ್ಮನ್ನೊಬ್ಬ ಬೈದನೆಂದು, ನಿಮ್ಮನ್ನೊಬ್ಬ ಅಕ್ರಮ ಮಾಡಿದನೆಂದು, ನಿಮಗೊಬ್ಬ ಹಿಂಸಿಸಿದನೆಂದು ನೀವು ಅವರಿಗೆ ಮರುಹಿಂಸೆ ಮಾಡುವುದಲ್ಲ, ಮರು ಅವರಿಗೆ ಬೈಯುವುದಲ್ಲ, ಹಿಂಸೆಗೆ ಹಿಂಸೆ ಉತ್ತರ ಅಲ್ಲ. ನೀವು ಕೆಡುಕುಗಳನ್ನು ಒಳಿತಿನಿಂದ ಪ್ರತಿಕ್ರಯಿಸಬೇಕು. ನೀವು ನಿಮ್ಮನ್ನು ಪದ್ರ ಮಾಡಿದವರಿಗೂ ಮುಗುಳ್ನಗುವ ಮೂಲಕ, ಅವರಿಗೆ ಸಹಾಯ ನೀಡುವ ಮೂಲಕ, ಅವರಿಗಾಗಿ ಪ್ರಾರ್ಥಿಸುವ ಮೂಲಕ, ಅವರಿಗಾಗಿ ಏನಾದರೂ ಒಳಿತುಗಳನ್ನು ಮಾಡುವ ಮೂಲಕ, ಹೀಗೆ ಕೆಡುಕುಗಳನ್ನು ಒಳಿತುಗಳ ಮೂಲಕ ನೀವು ಎದುರಿಸಬೇಕು. ಹಾಗಾದರೆ ನಿಮ್ಮ ಅತ್ಯಂತ ಕಠಿಣ ವೈರಿ ಕೂಡ ನಿಮ್ಮ ಆಪ್ತ ಮಿತ್ರನಾಗಿ ಬದಲಾಗುತ್ತಾನೆ. ಆದರೆ ಇದು ಹೇಳುವುದು ಮಾತ್ರ ಸುಲಭ, ಕ್ಷಮಾಶೀಲರಾದ ನೈಜ ದಾಸರಿಂದಲ್ಲದೆ ಈ ಒಂದು ಗುಣವನ್ನು ಬೆಳೆಸಲು ಸಾಧ್ಯವಿಲ್ಲ. ತನ್ನನ್ನು ಕೆಡುಕುಗಳ ಮೂಲಕ ಎದುರಿಸಿದ ಆತನೊಂದಿಗೆ ಯಾವುದೇ ರೀತಿಯ ವೈರತ್ವವಿಲ್ಲದೆ, ಯಾವುದೇ ರೀತಿಯ ಕೋಪ ಹಗೆತನಗಳಿಲ್ಲದೆ ಒಳಿತುಗಳ ಮೂಲಕ ಪ್ರತಿಕ್ರಯಿಸಲು ದೊಡ್ಡ ಸೌಭಾಗ್ಯವಂತನಾದ, ದೊಡ್ಡ ಕ್ಷಮಾಶೀಲರಾದ ವ್ಯಕ್ತಿಗಳಿಂದಲ್ಲದೆ ಸಾಧ್ಯವಿಲ್ಲ ಎಂದು ಪವಿತ್ರ ಕುರ್ಆನ್ ಹೇಳುತ್ತದೆ. ಮಹಾತ್ಮರ ಈ ಒಳ್ಳೆಯ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿ ಬದುಕಲು, ಆ ಮೂಲಕ ಒಂದು ಒಳ್ಳೆಯ ವಾತಾವರಣಕ್ಕೆ ನಾಂದಿ ಹಾಡಲು ಒಡೆಯನು ನಮಗೆಲ್ಲ ಕರುಣಿಸಲಿ. ಆಮೀನ್. ವ ಆಖರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವ ರಹ್ಮತುಲ್ಲಾಹಿ ವ ಬರಕಾತುಹು.